ಫ್ರೆಂಡ್ಸ್, ಜಸ್ಟ್ ಇವಾಗ ನಿಮಗೋಸ್ಕರ ಒಂದು ವೀಡಿಯೋ ಶೂಟ್ ಮಾಡಿ ಮುಗೀತು. ಮೇ ಬಿ ಅದು ಟ್ಯೂಸ್ಡೇ ಒಟ್ಟಿನಲ್ಲಿ ವೀಕಲ್ಲಿ ಬರುತ್ತೆ, ನೋಡ್ತಾ ಇರಿ. ಸೊ ಇವಾಗ ವೀಡಿಯೋ ಶೂಟ್ ಮಾಡಿ ಮುಗಿಸಿದ್ರೆ ಲಂಚ್ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ, ಮಾಡಬೇಕು. ರುಚಿನೂ ಇನ್ನೂ ಇದ್ದಾಳೆ ಇಲ್ಲೇ. ಸೊ ಲಂಚ್ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ನೋಡಬೇಕು, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೂಡ್ ಹೇಗಾಗುತ್ತೆ ಹಾಗೆ. ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಸೊ ಚಳಿ ಇದೆ ತುಂಬ ಹೊರಗಡೆ. ಅವ್ರದ್ದು ಅಲೋವೆರಾ ಹೈಡ್ರೇಟಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಚಳಿಗಾಲಕ್ಕೆ ಅದು ಒಂದು ಒಳ್ಳೆ ಫೇಸ್ ವಾಶ್. ಅದಕ್ಕೆ ಸ್ಕಿನ್ ಡ್ರೈ ಆಗಿದ್ರೆ ನಾನು ಹೈಡ್ರೇಟ್ ಮಾಡುತ್ತೆ. ಇದರಲ್ಲಿ ನೋ ಪ್ಯಾರಬೀನ್ಸ್, ನೋ ಸಲ್ಫೇಟ್ಸ್, ನೋ ಆರ್ಟಿಫಿಷಿಯಲ್ ಕಲರ್ಸ್. ಅಲೋವೆರಾ ಇಂದನೇ ಮಾಡಿರೋದು. ನೋಡೋದಕ್ಕೂ ಕೂಡ ಸೇಮ್ ಅಲೋವೆರಾ, ಅದು ನೀವು ಓಪನ್ ಮಾಡಿದ್ರೆ ಒಳಗಡೆ ಇರುತ್ತಲ್ಲ ಹಾಗೆ ಇರುತ್ತೆ. ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಕೂಡ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಇದೆಲ್ಲ ಇವಾಗ ಹೊಸದಾಗಿ ಪೀರಿಯಡ್ಸ್ ಪ್ಯಾಂಟಿ ಮತ್ತು ಹೆವಿ ಬ್ರೆಸ್ಟ್ ಇರೋರಿಗೆ ಹೇಗೆ ಬ್ರಾ ಮತ್ತು ಪ್ಯಾಂಟಿ ಸೆಲೆಕ್ಟ್ ಮಾಡ್ಬೋದು ಅಂತ ವಿಡಿಯೋ ಮಾಡಿದೆ. ಅದು ಮೇ ಬಿ ಈ ವೀಕಲ್ಲಿ ಬರುತ್ತೆ, ಟ್ಯೂಸ್ಡೇ ಇಲ್ಲ ಈ ವೀಕಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡ್ತೀರಿ. ಫ್ರೆಂಡ್ಸ್, ಇವಾಗ ರೆಡಿ ಆಯಿತು, ಹೋಗಬೇಕು. ಸ್ವೆಟರ್ ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಟೀ ಕುಡ್ಬಿಟ್ಟು ಆಮೇಲೆ ಹೋಗ್ತೀವಿ. ಫ್ರೆಂಡ್ಸ್, ಫಸ್ಟ್ ಇಲ್ಲಿ ಚಾಯ್ ಪಾಯಿಂಟ್ ಹತ್ರ ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ಪಾರ್ಕ್ ಇಲ್ಲಿ ರೋಡಲ್ಲಿ ಮಾಡಿಬಿಟ್ಟು ಒಳಗಡೆ, ಆಮೇಲೆ ಮೇನ್ ರೋಡ್ಗೆ ಹೋಗ್ಬೇಕು ಟೀ ಕುಡಿಯೋಕ್ಕೆ ಚಾಯ್ ಪಾಯಿಂಟ್ಗೆ. ಚಂದ ಕಾರ್ ಪಾರ್ಕ್ ಮಾಡ್ತಿದ್ದಾರೆ, ನಾನು ನಿಂತಿದ್ದೆ ಇಲ್ಲಿ. ರುಚಿ ಇಲ್ಲಿ. ಹಾಯ್. ಫ್ರೆಂಡ್ಸ್, ವಾಕ್ ಚೆನ್ನಾಗಿ ಅನ್ಸಿದೆ. ಸ್ವಲ್ಪ ಚಳಿ ಚಳಿ ತರ ಗಾಳಿ ಬೀಸ್ತಾ ಇದೆ. ಒಂಥರ ಚೆನ್ನಾಗಿದೆ, ಮಾಲ್ ಹೋಗೋದಕ್ಕಿಂತ ಇದೆ ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್, ಇದು ಚರ್ಚ್ ಸ್ಟ್ರೀಟ್ ರೋಡು. ಎಷ್ಟು ಬ್ಯುಸಿ ಇದೆ ನೋಡಿ ಇವತ್ತು ಸಂಡೇ. ಎಮ್ ಜಿ ರೋಡಿಂದ ವಾಕ್ ಮಾಡ್ಕೊಂಡು ಮಾಡ್ಕೊಂಡು ಚರ್ಚ್ ಸ್ಟ್ರೀಟ್ ರೋಡ್ ಬಂದ್ವಿ. ಸೊ ಇಲ್ಲಿ ಮಿನಿಸೋ ಥರ ಹೊಸದು ಓಪನ್ ಆಗಿದೆ ಕೊರಿಯಾದು. ಅಲ್ಲಿ ಮೇಕಪ್ ರಿಮೂವರ್ ಮತ್ತು ಒಂದು ಮೊಬೈಲ್ ಫಿಂಗರ್ ಗ್ರಿಪ್ ತೊಗೊಂಡೆ. ಚೆನ್ನಾಗಿದೆ, ಮನೆಗೆ ಬಂದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ವಾಕ್ ಎಲ್ಲ ಮುಗೀತು. ಇಲ್ಲಿ ಎಮ್ ಜಿ ರೋಡಿಂದ ಚರ್ಚ್ ಸ್ಟ್ರೀಟ್ವರೆಗೂ ವಾಕ್ ಮಾಡ್ಕೊಂಡು ಹೋಗಿದ್ವಿ.
ಸೊ ಚೆನ್ನಾಗಿ ಅನಿಸ್ತು, ತುಂಬ ಜನ ಇರ್ತಾರೆ, ಚೆನ್ನಾಗಿ ಅನಿಸ್ತು, ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೀ ಕುಡಿಯೋಕೆ ಹೋದಾಗ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿರಲಿಲ್ಲ, ಎಲ್ಲಾದರೂ ಒಂದು ಕಡೆ ಹೋಗೋದು. ಎಮ್ ಜಿ ರೋಡ್ಗೆ ಹೋಗೋಣ, ಪಾರ್ಕ್ ಮಾಡೋದಕ್ಕೆ ಜಾಗ ಸಿಕ್ಕಿದ್ರೆ ಪಾರ್ಕ್ ಮಾಡಿಬಿಟ್ಟು ಹೋಗೋಣ, ಇಲ್ಲಾಂದರೆ ವಾಪಸ್ ಹಂಗೆ ಒಂದು ರೈ ಥರ ಆಗುತ್ತೆ ಅಂತ. ಬಟ್ ನಮ್ಮ ಲಕ್ಕಿವತ್ತು ಪಾರ್ಕ್ ಮಾಡೋದಕ್ಕೆ ಸಿಕ್ಬಿಡ್ತು ಒಂದು ಪ್ಲೇಸು, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡಿಕೊಂಡು ಹೋಗಿ ಬಂದ್ವಿ, ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಡಿನ್ನರ್ ಮಾಡೋದಕ್ಕೆ ಹೋಗಬೇಕು, ನೋಡೋಣ ಎಲ್ಲಿ ಅಂತ ಏನೋ ಡಿಸೈಡ್ ಮಾಡಿಲ್ಲ. ಡಿನ್ನರು ಚಂದು ಇನ್ನ ಡಿಸೈಡ್ ಮಾಡ್ತಾನೇ ಇದ್ದಾರೆ. ಎಲ್ಲಿ ಥಿಂಕಿಂಗ್ ರುಚಿ ಎಲ್ಲಿ ತಿಂತ್ಯಾ? ಅವಳಿಗೆಲ್ಲಾದ್ರೂ ಓಕೆ ಏನಾದರೂ. ಫ್ರೆಂಡ್ಸ್, ಡಿನ್ನರ್ಗೆ ಬಂದ್ವಿ, ಚಂದ ಫೇವ್ರೇಟ್ ಪ್ಲೇಸ್ ಮ್ಯಾಂಡರಿನ್ ಚೈನೀಸು. ಸೊ ಅಲ್ಲಿಗೆ ಬಂದ್ವಿ, ತಿನ್ಬೇಕು ಇವಾಗ, ಆರ್ಡ್ರು ಮಾಡಿದ್ವಿ. ಇವಾಗ ವಾಪಸ್ ಬಂದ್ವಿ, ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕು ಇವಾಗ. ಸೊ ಫಸ್ಟ್ ಬಂದು ಇದು, ಇದು ಫಿಂಗರ್ ಗ್ರಿಪ್, ಇದು ಮೊಬೈಲ್ಗೆ. ಸೊ ಯಾರು ದೊಡ್ಡ ಮೊಬೈಲ್ ಯಾರು ಯೂಸ್ ಮಾಡ್ತಿರ್ತೀರ ಅದು ಚೆನ್ನಾಗಿರುತ್ತೆ. ಇದು 190 rupees. ನೆಕ್ಸ್ಟ್ ಇದು ಮೇಕಪ್ ರಿಮೂವರ್ ವೈಪ್ಸ್, ಇದು ಇದು 150 rupees. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಫ್ರೆಂಡ್ಸ್, ಮೊನ್ನೆ ವಿಡಿಯೋಲಿ ರುಚಿ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಕಮೆಂಟ್ಸು, ಅದು ನಾನು ನೋಡಿರಲಿಲ್ಲ, ಅವಳೇ ನೋಡಿ ಹೇಳಿದ್ದು. ನಾನು ನಾವಿಬ್ರು ರಿಲೇಷನ್ಶಿಪ್ ಏನಂತ ನಮಗೆ ಗೊತ್ತು, ನಾವಿಬ್ರು ಹೇಗಿದ್ದೀವಿ ಅಂತ. ಸೊ ಅವಳಿಗೆ ಗೊತ್ತು. ಸೊ ಕಮೆಂಟ್ಸ್, ನಿಮ್ಮ ಸಿಸ್ಟರ್ಸ್ ಯಾರು ನಿಮಗೆ ಹೆಲ್ಪ್ ಮಾಡಲ್ವ ಒಬ್ಬರೇ ಇದ್ದಾಗ? ನಮ್ಮ ಅಕ್ಕಂಗೆ ನಾನು ಹೆಲ್ಪ್ ಮಾಡ್ತೀನಿ, ನೀವು ಯಾರು ಮಾಡಲ್ವ ನಿಮ್ಮ ಸಿಸ್ಟರ್ಸ್ಗೆ ಯಾರಿಗಾದರೂ? ಸೊ ನಾನು ಒಬ್ಬಳೇ ಮಾಡ್ತಿದ್ದಾಗ ಅವಳು ಸುಮ್ಮನೆ ಕೂತ್ಕೋತಾಳ, ನನಗೆ ಹೆಲ್ಪ್ ಮಾಡಿದ್ದು, ಅದಕ್ಕೆ ಅಷ್ಟೊಂದು ಕಮೆಂಟ್ಸ್ ಎಲ್ಲ ನನಗೆ ಬೇಕು, ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಸೊ ನಂಗೆ ಗೊತ್ತು, ನಾನು ಹಳೆ ವೀಡಿಯೋಸ್ ಫಸ್ಟಿಂದನೂ ಫಾಲೋ ಮಾಡ್ತಿರೋರು ಗೊತ್ತು ನಾವಿಬ್ರು ಹೇಗಿದ್ದೀವಿ ಅಂತ. ನೆಗೆಟಿವಿಟಿ ನ್ಯೂಸ್ ಹಾಕಬೇಕು, ನೆಗೆಟಿವ್ ಕಮೆಂಟ್ಸ್ ಹಾಕಬೇಕು ಅಂತಿದ್ರೆ ನಾನು ಕಾಲಿಟ್ರು ತಪ್ಪು, ಏನು ಮಾಡಿದ್ರು ತಪ್ಪು. ಸೊ ಅದು ಹಾಕ್ತೀರಾ, ಏನಾದರೂ ಒಂದು ತಪ್ಪು ಹುಡುಕ್ತಾನೆ ಇರ್ತೀರ. ಸೊ ಅವಳೇ ನನಗೆ ಹೇಳಿದ ಅಕ್ಕ ನೋಡು ಅಂತ. ಸೊ ನಾನು ಫಸ್ಟ್ ಆಫ್ ಆಲ್ ಅವ್ನ ಕಮೆಂಟ್ಸ್ ಒಂದು 4-5 ದಿನದಿಂದ ನೋಡೇ ಇರಲಿಲ್ಲ, ಪರವಾಗಿಲ್ಲ ಓಕೆ. ಆಮೇಲೆ ಇನ್ನು ಕೆಲವರು ಇನ್ನೂ ಏನೇನೋ ಕಮೆಂಟ್ಸು. ಸೊ ಆಗೆಲ್ಲ ಇದ್ದಿದ್ರೆ ನಾವ್ಯಾಕಿನ್ನ ರೆಂಟ್ ಹೌಸಲ್ಲಿ ಇರಬೇಕಿತ್ತು, ನಮ್ಗೆ ಗೊತ್ತಿಲ್ಲ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಕೆಲವು ಶೋ ಆಫ್ ನಾವು ಹೇಗಿದ್ದೀವಿ ಹಾಗೆ ತೋರಿಸ್ತೀವಿ. ಸೊ ಅದು ನಿಮ್ಗೆ ಆಗ ಅನ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ನೆಗೆಟಿವ್ ಕಮೆಂಟ್ಸ್ ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡ್ತಾರೆ ಅಂದರೆ ನಿಮ್ಗೆ ಯಾರಾದರೂ ಬಂದು ಮುಖಕ್ಕೆ ಹೊಡ್ದಂಗೆ ಹೇಳಿದ್ರೆ ನೀವು ಸಹಿಸ್ಕೋತೀರಾ ಇಲ್ಲ? ಸೊ ನಾವು ಹಾಗೆ ಯೂಟ್ಯೂಬರ್ಸ್, ನಾವು ಮನುಷ್ಯರು ಇಂಥರ, ಅದೊಂದು ಸೆನ್ಸ್ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರಿಗೂ ಮನಸ್ಸಿಗೆ ಹರ್ಟ್ ಮಾಡಬೇಡಿ, ಅವ್ರು ಹರ್ಟ್ ಮಾಡಿಕೊಂಡು ಅದು ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗೂ ಹರ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಸೊ ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಸೊ ನಂಗೆ ಗೊತ್ತು ನಾನು ಏನು ಅಂತ, ನಾನು ಎಷ್ಟು ಅವಳು ಇಷ್ಟಪಡ್ತೀನಿ ಅಂತ ಅವಳು ಗೊತ್ತು. ನಮ್ಮ ಮನಸ್ಸಿಗೆ ಗೊತ್ತಿರೋ ಸಾಕು, ನಮ್ಗೆ ಖುಷಿಯಾಗಿದ್ದೀವಿ ಅಷ್ಟೇ. ಸೊ ಹೇಗಿತ್ತು ಫುಡ್ ಇದರಲ್ಲಿ? ಸೂಪರ್. ಸೊ ಇವಾಗ ಹೋಗಿ ಮೂವಿ ನೋಡ್ತೀವಿ ನಾವು, ನೋಡೋಣ ಯಾವ ಮೂವಿ ನೋಡಬೇಕಂತ ಡಿಸೈಡ್ ಮಾಡಿಲ್ಲ. ಚೆಂದು ವೇಟ್ ಮಾಡ್ತಿದ್ದಾರೆ ಮೂವಿ ನೋಡೋದಕ್ಕೆ. ಸೊ ಯಾವ ಮೂವಿ ನೋಡೋಣ ಬನ್ನಿ, ಸೆಲೆಕ್ಟ್ ಮಾಡಿ ಇಬ್ರು. ಕನ್ನಡ ನೋಡೋಣ, ಯಾವ್ದು ನೋಡೋಣ? ಸಂಡೇ ಇಲ್ಲ ಬಿಗ್ ಬಾಸ್. ಸುಧಾ, ರುಚಿ ಯಾವ್ದು ಮಾಡ್ತೀಯಾ?